ಅನಂತಕುಮಾರ್ ಹೆಗಡೆಗೆ ಓ ಟ್ವೆಂಟಿ ಅನಂತ ಕುಮಾರ್ ಹೆಗಡೆಗೆ ಓ ಟ್ವೆಂಟಿ ಅನಂತಕುಮಾರ್ ಹೆಗಡೆಗೆ ಕಲ್ಲ ಕುಮಾರ್ಗೆ ಟ್ವೆಂಟಿ ಅನಂತಕುಮಾರ್ ಉಚ್ಚನಾಯಿ ಈನ ಸಂಸ್ಕೃತಿ ಉಳ್ಳ ಅನಂತ ಕುಮಾರ್ಗೆ ಓ ಟ್ವೆಂಟಿ ಅನಂತ್ ಕುಮಾರ್ಗೆ ನಿನ್ನೆ ಸಂಸದ ಅನಂತಕುಮಾರ್ ಹೆಗಡೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಹವಾಯನಕಾರಿಯಾಗಿ ನಿಂತಿರುವಂಥದ್ದು ನೀಚ ಪದಗಳನ್ನು ಬಳಸೋದ್ರ ಮೂಲಕ ಇದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಲೆ ತಗ್ಸುವಂಥದ್ದು ಯಾಕೆಂದ್ರೆ ಈ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾಗಿ ಸಂವಿಧಾನ ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳಾಗಿ ಅಂಥ ಸ್ಥಾನದಲ್ಲಿರುವಂಥ ಘನತವೆತ್ತ ಮುಖ್ಯಮಂತ್ರಿಗಳನ್ನು ನಿಂದನೆ ಮಾಡಿರುವಂಥದ್ದು ಅನಂತಕುಮಾರ್ ಹೆಗಡೆ ಶೋಭೆ ತೋರೋದಿಲ್ಲ ಒಂಥರ ಹುಚ್ಚು ಥರ ಅರೆ ಹುಚ್ಚು ಥರ ಹವೇಳ್ನ ಪದಗಳನ್ನ ಬಳಸೋದ್ರ ಮೂಲಕ ಸಿದ್ದರಾಮಯ್ಯವ್ರನ್ನ ನಿಂದಿಸಿರುವಂಥದ್ದು ತೀವ್ರ ಖಂಡನೀಯ ಇದನ್ನು ನಾವು ತೀವ್ರ ಖಂಡಿಸ್ತೇವೆ ಅಂದರೆ ಇದು ಬಿ ಜೆ ಪಿಯ ಸಂಸ್ಕೃತಿಯನ್ನು ಅನಾವರಣ ಮಾಡ್ತದೆ ಅನಂತಕುಮಾರ್ ಹೆಗಡೆ ಹೇಳಿಕೆ ಈ ರಾಜ್ಯದ ಈ ದೇಶದ ಬಿ ಜೆ ಪಿ ಸಂಸ್ಕೃತಿಯ ಆರ್ ಎಸ್ ಎಸ್ ಸಂಸ್ಕೃತಿನ ಅನಾವರಣ ಮಾಡುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಏಕೆಂದರೆ ಇದ್ರ ಇವ್ರಿಂದ ಇದರಿಂದ ಆರ್ ಎಸ್ ಎಸ್ ಇದೆ ಬಿ ಜೆ ಪಿ ಇದೆ ಯಾಕೆಂದರೆ ಬಿ ಜೆ ಪಿ ಸಂಸದ ಆರ್ ಎಸ್ ಎಸ್ ಗಡಿನಲ್ಲಿ ಬೆಳೆದು ಬಂದಿರುವಂಥದ್ದು ಇವತ್ತು ಎರಡು ವರ್ಷದಿಂದ ನಾಪತ್ತೆ ಆಗಿದ್ದಂಥ ಅನಂತಕುಮಾರ್ ಹೆಗಡೆ ಇವತ್ತು ಏಕಾಏಕಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ಟೀಕೆ ಮಾಡೋದ್ರ ಮೂಲಕ ಹವಳ್ಳ ಕಾರ್ಯ ಮಾತಾಡೋದ್ರ ಮೂಲಕ ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡ್ಕೊಳ್ಲಿಕ್ಕೆ ಹೈಕಮಾಂಡನ್ನು ಮನವೊಲಿಸ್ಲಿಕ್ಕೆ ಹೈಕಮಾಂಡ್ಗೆ ಚಮಚಾಗಿರಿ ಮಾಡಲಿಕ್ಕೆ ಇವತ್ತು ಹೇಳಿಕೆ ಕೊಡೋದ್ರ ಮೂಲಕ ಅವ್ರನ್ನ ಬೈಯೋದ್ರ ಮೂಲಕ ಅದರ ತನ್ನ ಕೆಲಸವನ್ನು ಸಾಧಿಸ್ಕೋಬೇಕು ಅಂತ ಹೊರಟಿರುವಂಥದ್ದು ಆದರೆ ಇದು ಬಿ ಜೆ ಪಿಯ ಅವನತಿಯ ಕಾಲವನ್ನು ಸೂಚಿಸ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಹೇಳಿಕೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಬಿ ಜೆ ಪಿ ಅವನತಿಯನ್ನು ತೋರಿಸುವಂಥ ನಿಟ್ಟಿನಲ್ಲಿ ಇದು ದಿಕ್ಸೂಚಿಯಾಗಿದೆ ಆ ಕಾರಣಕ್ಕಾಗಿ ಇದನ್ನು ಸಿದ್ದರಾಮಯ್ಯ ಅಭಿಮಾನಿಗಳು ಮತ್ತು ಈ ಕರ್ನಾಟಕ ನಾಗರಿಕ ನಾಗರಿಕರು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಇದು ತೀವ್ರ ಖಂಡನೀಯವಾದಂಥದ್ದು ಬಿ ಜೆ ಪಿಗೆ ಏನಾದರೂ ಮರ್ಯಾದೆ ಇದ್ದರೆ ಆರ್ ಎಸ್ ಎಸ್ಗೆ ಏನಾದರೂ ಘನತೆ ಗೌರವ ಇದ್ದರೆ ಈ ಕೂಡಲೇ ಅದನ್ನು ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯನ ಮಾಡ್ತೇನೆ